ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಮುಧೋಳ ನಗರದ ಚೈತನ್ಯ ಏಡ್ಸ್ ತಡೆಗಟ್ಟುವ ಮಹಿಳಾ ಸಂಘ ಮುಧೋಳ ಹಾಗೂ ವಿಹಾನ ಸಿಎಸ್ಸಿ ಯೋಜನೆ ಮುಧೋಳ ಇವರ ಸಂಯುಕ್ತ ಆಚರಣೆಯಲ್ಲಿ ಸೋಂಕಿತ ಮಹಿಳೆಯರಿಗಿರುವ ಸರ್ಕಾರದ ಸೇವಾ ಸೌಲಭ್ಯಗಳನ್ನು ಜಾಗೃತಿ ಕಾರ್ಯಕ್ರಮವನ್ನು ಚೈತನ್ಯ ಮಹಿಳಾ ಸಂಘದ ಕಾರ್ಯಾಲಯದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾದಂತಹ ರಾಘವೇಂದ್ರ ನೀಲಣ್ಣನ್ ಅವರು ಯೋಗ ಶಿಕ್ಷಕರು ಎಚ್ವೈ ಸೋಂಕಿತರು ಮಾನಸಿಕವಾಗಿ ದೈಹಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಸಾಧಿಸಲು ಯೋಗವು ತುಂಬಾ ಅವಶ್ಯಕವಾಗಿದೆ ಅಂತ ಮಾತನಾಡಿದರು. ಅತಿಥಿಗಳಾಗಿ ಆಗಮಿಸಿದ ಸುನೀಲ್ ಚೌರಿ ಅವರು ಕಾರ್ಯಕ್ರಮ ಸಂಯೋಜಕರು ವಿಹಾನ್ ಸಿಎಸ್ ರವರು ಚೈತನ್ಯ ಮಹಿಳಾ ಸಂಘವು ಕಳೆದ 24 ವರ್ಷಗಳಿಂದ ಮಹಿಳೆಯರ ಮತ್ತು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡ್ತಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮುಧೋಳ ಜಮಖಂಡಿ ರಬಕವಿ ಬನ್ನಟ್ಟಿ ತಾಲೂಕಿನ ಎಲ್ಲ ಫಲಾನುಭವಿಗಳು ವಿಹಾನ ಯೋಜನೆ ಸಿಬ್ಬಂದಿಗಳು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಶಿವಾನಂದ್ ಸಿಂಧಗಿ, ಎನ್ಐ ನ್ಯೂಸ್. ಹೆಣ್ಣು ಹುಣ್ಣಲ್ಲ, ಹೆಣ್ಣು ಒಂದು ಭಾಗ್ಯ. ಹೆಣ್ಣು ಹುಟ್ಟುವುದು ಪುಣ್ಯವಂತರ ಗರ್ಭದಲ್ಲಿ ಮಾತ್ರ. ಇಷ್ಟು ವಿಚಾರ ಮಾಡ್ರಿ, ಹೆಣ್ಣು ಮಕ್ಕಳಿದ್ರೆ ಹಬ್ಬಚ್ಚಂತಲೋ, ಗಂಡು ಮಕ್ಕಳಿದ್ರೆ ಹಬ್ಬಚ್ಚಂತಗಳನ್ನ ತಪ್ಪಿಸ್ಬೇಡ್ರಿ, ಸರಿಯಾಗಿ ಮಾತ್ರೆಗಳನ್ನ ತೆಗೆದುಕೊಳ್ರಿ. ನೀವು ಒಂದು ದಿನ ತಪ್ಪಿಸಿದ್ರೆ 1,000 ವೈರಸ್ ಸಂಖ್ಯೆ ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಿರ್ತಾವ. ಒಂದು ದಿನ ನೀವೇನ್ರೆ ಮಾತ್ರೆಯನ್ನು ತಪ್ಪಿಸಿರ, ಅದಕ್ಕಾಗಿ ಸರಿಯಾಗಿ ಮಾತ್ರೆಗಳನ್ನ ತೆಗೆದುಕೊಂಡು ಹೋದ್ರೆ ಎಲ್ಲರೂ ಇಟ್ಲ ಆರಾಮಾಗಿ ಎಲ್ಲ ಜನರೊಂದಿಗೆ ಇಟ್ಲ ನಿಮ್ಗ ಜೀವನವನ್ನ ಸಾಗಿಸಬಹುದು. ಅದೇ ರೀತಿಯಾಗಿ ಯೋಗಾಕರೋದಂ ವ್ಯವರಂ ನೀನಾಂ ಪತಂಜಲಿ ಪ್ರಾಂಜಲಿಗಾರ್ಥೋಸ್ಮಿ. ಅಂದ್ರೆ ಜಗತ್ತಿಗೆ ಯೋಗವನ್ನು ಕೊಡೋದ್ರ ಜೊತೆಗೆ ವ್ಯಾಕರಣ ಭಾಷೆ ಬರೆದು ಆಯುರ್ವೇದ ಧ್ಯಾನ ನೀಡಿ ಇಡೀ ಪ್ರಕೃತಿಗೆ ದೈವದ ಕೊಡಿಯಲ್ಪಟ್ಟಂತ ಪತಂಜಲಿ ಮಹರ್ಷಿಗಳ ಪಾದ ಕಮಲಗಳನ್ನು ಆತ್ಮೀಯ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.